ಇವತ್ತಿನ ಏನು ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ, ಜೊತೆಗೆ ಕನ್ನಡಿಗರಾಗಿ ಎಲ್ಲರೂ ಖುಷಿ ಪಡುವಂಥ ವಿಚಾರ. ನಿಜಕ್ಕೂ ಕೂಡ ನಿಜಲಿಂಗಪ್ಪನವರ ನಂತರ ಸುಮಾರು 33-34 ವರ್ಷದ ನಂತರ ನಮ್ಮ ಕನ್ನಡಿಗರೊಬ್ಬರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ ಅಂತಲೇ ನಮ್ಮೆಲ್ಲ ಕನ್ನಡಿಗರು ಹೆಮ್ಮೆ ಪಡುವಂತಹ ಸಂಗತಿ ಅಂತೇಳಿ ನಾವೆಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣದಲ್ಲಿ ಅವರನ್ನು ಪ್ರಪ್ರಥಮವಾಗಿ ರಾಜ್ಯಕ್ಕೆ ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸಿ ಗೌರವದೊಂದಿಗೆ ಒಂದು ಸಮಾವೇಶವನ್ನು ನಡೆಸ್ತಕ್ಕಂಥದ್ದು. ಇದರಲ್ಲಿ ರಾಜ್ಯದ ಎಲ್ಲ ಮೂಲೆಗಳಿಂದ ವಿಶೇಷವಾಗಿ ಯುವಕರು ಮತ್ತು ಏನು ತಳ ಸಮುದಾಯದ ಜನರೇನಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಮಲ್ಲಿಕಾರ್ಜುನ ಖರ್ಗೆಯವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿರೋದು ಅಂತೇಳಿದ್ರೆ ಒಂದು ದೊಡ್ಡ ಸಾಧನೆ ಮತ್ತು ನಾವೆಲ್ಲ ಹೆಮ್ಮೆ ಪಡುವಂಥದ್ದು. ಓಕೆ ಸರ್, ಇವತ್ತಿನ ವಿಶೇಷವಾಗಿ ಬೇರೆ ಅದರಲ್ಲೂ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಿಂದ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ, ಯಾಕಂದರೆ ಆ ಭಾಗದಲ್ಲಿ ಆ ಖರ್ಗೆ ಅವರ ಕೊಡುಗೆ ಅಪಾರವಾಗಿದೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನ ಸಾಗರವಾಗಿ ಹರಿದು ಬರ್ತಾ ಇದೆ, ಅದ್ರ ಬಗ್ಗೆ ಹೇಳಿದ್ರು. ಅದರಲ್ಲಿ ವಿಶೇಷವಾಗಿ 371J ಇವೆಲ್ಲವನ್ನು ಕೂಡ ಆ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂತಹ ಒಂದು ಸಂವಿಧಾನ ತಿದ್ದುಪಡಿ, ಆ ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ರಲ್ಲಿ ಯಶಸ್ಸನ್ನು ಕಂಡಂಥವರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು. ಅವರು ಮಾಡಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತು ಜನ ಸ್ವಯಂಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬರೀ ಉತ್ತರ ಕರ್ನಾಟಕ ಅಂತಲ್ಲ, ದಕ್ಷಿಣ ಕರ್ನಾಟಕ ಅಂತಲ್ಲ, ಮಧ್ಯ ಕರ್ನಾಟಕ ಅಂತಲ್ಲ, ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬರ್ತಾ ಇದ್ದಾರೆ. ಸರ್, ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾರ್ಯಾರು ಆಗಮಿಸ್ತಾರೆ ಅಂತಕ್ಕಂಥದ್ದು ಸರ್? ರಾಷ್ಟ್ರೀಯ ಮಟ್ಟದಲ್ಲಿ ಸುರ್ಜೇವಾಲಾ ಅವರು ನಮ್ಮ ASCCI ಇನ್ಚಾರ್ಜ್ ಇರ್ತಕ್ಕಂಥವರು, ವೇಣುಗೋಪಾಲ್ ಅವರು ಮತ್ತು ಮಿತ್ರ ಕಾರ್ಯದರ್ಶಿಗಳು ಮಯೂರ ಜಯಕುಮಾರ್ ಅವರು, ಹೀಗೆ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಸರ್, ಅಂದರೆ ಇನ್ನು ಪ್ರಮುಖವಾಗಿ ಖರ್ಗೆ ಅವರ ಈ ಒಂದು ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಒಂದು ಬಲ ಸಿಕ್ಕಿದಂಗೆ ಆಗುತ್ತೆ ಸರ್? ನಿಜಕ್ಕೂ ಕೂಡ ಒಬ್ಬ ದಲಿತ ಸಮುದಾಯದ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ನಿಜಕ್ಕೂ ಕೂಡ ಎಲ್ಲ ಕಾಂಗ್ರೆಸ್ಸಿಗರಿಗೂ ಕೂಡ ಒಂದು ರೀತಿಯ ಒಂದು ದೊಡ್ಡ ಶಕ್ತಿ ಮತ್ತು ಉತ್ಸಾಹ ಬಂದಿದೆ. ಸರ್, ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ 2023 ವಿಧಾನಸಭಾ ಚುನಾವಣೆಗೆ ಬಂದೇ ಬರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮಗಿದೆಯಾ ಸರ್? 100%-100% ಆತ್ಮವಿಶ್ವಾಸ ಮುಂದಿನ 2023 ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತಕ್ಕಂಥ ಒಂದು ಸಂಪೂರ್ಣ ವಿಶ್ವಾಸ ನನಗಿದೆ. ಸರ್, ಥ್ಯಾಂಕ್ ಯು ಸರ್. ಇಷ್ಟು ರಾಜಣ್ಣ ಅವರ ಮಾತು. ಅಂದರೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಮಿಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರಮೇಶ್, TV5 ಬೆಂಗಳೂರು.